Hi, welcome back to my channel. ಡೈಲಿ ಸ್ಪೈಸಿ ಐಟಮ್ ಅಥವಾ ನಾನ್ ವೆಜ್ ಐಟಮೇ ತಿನ್ನೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಏನಾದರೂ ಸ್ಪೆಷಲ್ ಇರಬೇಕು ಅಂತ ಹೇಳಿದ್ರೆ ಅವಾಗವಾಗ ಸ್ವೀಟ್ ತಿನ್ನಬೇಕು. ಬಟ್ ಸ್ವೀಟ್ ಮಾಡಬೇಕು ಅಂತ ಹೇಳಿದ್ರೆ ದುಡ್ಡು ಜಾಸ್ತಿ ಖರ್ಚಾಗತ್ತೆ ಅಂತಾರೆ. ಬಟ್ ಈಸಿಯಾಗಿ ಅದು ಕಡಿಮೆ ಖರ್ಚಲ್ಲಿ ಮನೆಯಲ್ಲಿರೋ ಐಟಮಲ್ಲೇ ಒಂದು ಒಳ್ಳೆ ಸ್ವೀಟ್ ಮಾಡ್ಬೋದು ಬಹಳ ಈಸಿಯಾಗಿ. ಹಾಗಿದ್ರೆ ಏನು ಮಾಡೋದು, ಒಂದು ತೆಂಗಿನಕಾಯಿ ತಗೊಳ್ಳಿ. ನಾನಿಲ್ಲಿ ಒಂದೇ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಅದು ತುರಿದಾದ್ಮೇಲೆ ಒಂದು ಕಾಲು ಕೆ ಜಿಯಷ್ಟು ಕಾಯಿ ತುರಿ ಸಿಕ್ಕಿದೆ ಅಷ್ಟೇ. ಆ ಕಾಯಿನ ಒಡೆದು ಪೀಸ್ ಮಾಡ್ಕೊಂಡಾದರೂ ನೀವು ಅದನ್ನು ಗ್ರೇಟ್ ಮಾಡ್ಕೋಬೋದು, ತುರ್ಕೋಬೋದು. ಅಥವಾ ಈ ರೀತಿ ಏನಾದರೂ ತುರಿಯೋ ಮಣೆ ಇತ್ತು ಅಂತ ಹೇಳಿದ್ರೆ ಅದರಿಂದನೂ ತುರ್ಕೊಬೋದು. ಈಗ ನನ್ನ ಕಾಯಿ ತುರಿದಿಟ್ಕೊಂಡಿರೋದನ್ನು ತೋರಿಸ್ತಾ ಇದ್ದೀನಿ. ಸಖತ್ ಈಸಿ ಇದು. ಒಂದು ಬಾಂಡ್ಲಿ ತಗೊಳ್ಳಿ. ಬಾಂಡ್ಲಿ ಹೀಟ್ ಆಯಿತು ಅಂತ ಹೇಳಿದ್ಮೇಲೆ ಅದಕ್ಕೇನು ಎಣ್ಣೆ ಅಥವಾ ತುಪ್ಪ ಏನೂ ಹಾಕೋದು ಬೇಡ. ಡೈರೆಕ್ಟಾಗಿ ಅದಕ್ಕೆ ಕಾಯಿ ಹಾಕಿ ಕಾಯಿನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕಾಗತ್ತೆ. ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ಸಕ್ಕರೆ ಹಾಕಿ, ಎಷ್ಟು ಕಾಯಿ ತಗೊಂಡಿರ್ತೀರೋ ಅಷ್ಟೇ ಸಕ್ಕರೆ ಹಾಕಿದ್ರೆ ಸಾಕು. ಶುಗರ್ ಇಷ್ಟ ಇಲ್ಲ ಅಂತ ಹೇಳಿದವರು ಸ್ವಲ್ಪ ಕಡಿಮೆ ಶುಗರ್ನ ಆ್ಯಡ್ ಮಾಡ್ಕೋಬೋದು. ಜೊತೆಗೆ ಟೇಸ್ಟಿಗೆ ಅಂಥೇಳಿ ಸ್ವಲ್ಪ ಅಂದರೆ ಒಂದು ಚಿಟಿಕೆಯಷ್ಟು ಮಾತ್ರ ಉಪ್ಪು ಹಾಕ್ತಿದ್ದೀನಿ. ಜಾಸ್ತಿ ಹಾಕೋಬೇಡಿ, ಆಮೇಲೆ ಅದು ಸ್ವೀಟ್ ಬದಲು ಬೇರೆ ಏನೋ ಆಗುತ್ತೆ. ಎಣ್ಣೆ ಅಥವಾ ನೀರು ಏನೂ ಆ್ಯಡ್ ಮಾಡಿಲ್ಲ. ಹೀಗಾಗಿ ಪದೇ ಪದೇ ನೀವು ಅದನ್ನು ಮಿಕ್ಸ್ ಮಾಡ್ಕೊಳ್ತಲೇ ಇರಬೇಕು, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಅದು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇತ್ತು ಅಂತ ಹೇಳಿದ್ರೆ ಬೇಗ ಬರ್ನ್ ಆಗಿಬಿಡುತ್ತೆ. ಹಾಗಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋ ಅಷ್ಟು ಹೊತ್ತೂ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಚೆನ್ನಾಗಾಗತ್ತೆ. ಇವಾಗ ಅದಕ್ಕೇನು ಎಕ್ಸ್ಟ್ರಾ ಆ್ಯಡ್ ಮಾಡಿರಲಿಲ್ಲ, ಬಟ್ ಅದು ಶುಗರ್ ಹಾಕಿದ್ರಿಂದ ಇವಾಗ ಕುದೀತಾ ಇದೆ. ಪಾಕ ಅದಕ್ಕದೇ ರೆಡಿ ಆಗುತ್ತೆ. ಕಾಯಿ ಜೊತೆ ಇರೋದ್ರಿಂದ ಕುದೀತಾ ಇದೆ, ನೋಡ್ತಾ ಇರ್ಬೋದು. ಈಗ ಮತ್ತೊಂದು ಕಡೆ ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಇದು ಎಕ್ಸ್ಟ್ರಾ ಮಾಡ್ಕೊಳ್ತಾ ಇರೋದು, ಇದು ಮಾಡಲೇಬೇಕು ಅಂತ ಏನಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡ್ಕೊಳ್ತಿರೋದು. ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಬಾದಾಮ್ ಹಾಗೆ ಗೋಡಂಬಿ ಜೊತೆಗೆ ಸ್ವಲ್ಪ ದ್ರಾಕ್ಷಿ, ಈ ಮೂರನ್ನು ಸ್ವಲ್ಪ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತಿದ್ದೀನಿ. ಇನ್ ದ ಸೆನ್ಸ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕಂತ ಹೇಳಿದ್ರೆ ಆ ಸ್ವೀಟ್ ಮಾಡ್ತೀವಲ್ವ, ಆ ಸ್ವೀಟಿಗೆ ಇದೊಂದು ಎಕ್ಸ್ಟ್ರಾ ಫ್ಲೇವರ್ ಆಗುತ್ತೆ. ಕೊಬ್ಬರಿ ಮಿಠಾಯಿ ಅಂದ ತಕ್ಷಣ ನಾರ್ಮಲಿ ಕಾಯಿ ತುರಿ ಅಥವಾ ಬೆಲ್ಲ ಅಥವಾ ಸಕ್ಕರೆ ಇಷ್ಟೇ ನೋಡ್ತೀವಿ. ಇದೇನಾದರೂ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಇವಾಗ ಕಾಯಿ ತುರಿನ ಆಲ್ರೆಡಿ ಕುಕ್ ಮಾಡಿದ್ವಲ್ಲ, ಐ ಮೀನ್ ಫ್ರೈ ಮಾಡಿದ್ನಲ್ಲ, ಅದಕ್ಕೆ ಇವಾಗ ಡ್ರೈ ಫ್ರೂಟ್ಸ್ನೂ ಆ್ಯಡ್ ಮಾಡಿದ್ದೀನಿ. ಇದು ಸ್ವಲ್ಪ ಡ್ರೈ ಆಗಿಬಿಡ್ತು, ಯಾಕಂದರೆ ನಾನು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳೋ ಅಷ್ಟರಲ್ಲಿ ಡ್ರೈ ಆಗಿಬಿಡ್ತು. ಇನ್ನು ಇಷ್ಟೊಂದು ಗಟ್ಟಿಯಾಗೋಕ್ಕೆಲ್ಲ ಬಿಟ್ಕೋಬೇಡಿ. ಸ್ವಲ್ಪ ಬೇಗನೆ ತೆಗೆದ್ರೆ ಪ್ಲೇಟಿಗೆ ಹಾಕಿದಾಗ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅದೆಲ್ಲ ಆಯಿತು ಅಂತ ಹೇಳಿದ್ಮೇಲೆ ಒಂದು ಪ್ಲೇಟ್ ತೊಗೊಂಡು ಹಿಂಗೆ ನೀಟಾಗಿ ಗ್ರೀಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ತುಪ್ಪ ಹಚ್ಕೊಂಡು ಎಷ್ಟು ನೀಟಾಗಿ ಹಚ್ಕೊತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಹಾಕಿದ ಸ್ವೀಟ್ ಅದರಿಂದ ಎಷ್ಟು ನೀಟಾಗಿ ಹೇಳುತ್ತೆ ಅಂತ. ಇಲ್ಲ ಅಂತ ಹೇಳಿದ್ರೆ ಆ ಪ್ಲೇಟಿಂದ ಬಿಡಿಸೋಕ್ಕೇ ಒಂದಷ್ಟು ಟೈಮ್ ಹೋಗ್ಬಿಡುತ್ತೆ. ನೀಟಾಗಿ ಆ ಪ್ಲೇಟ್ ಅದರಲ್ಲೂ ಸ್ಟೀಲ್ ಪ್ಲೇಟ್ಸ್ನ ತೊಗೊಂಡ್ರೆ ಬೆಟರ್, ಯಾಕಂದರೆ ಸೈಡ್ ಎಡ್ಜಸ್ ಇರುತ್ತೆ, ಜೊತೆಗೆ ಗ್ರೀಸನ್ನು ಮಾಡಿದ್ರೆ ಈ ಥರ ತುಪ್ಪ ಹಾಕಿದ್ರೂ ನೀಟಾಗಿ ಕೂಗುತ್ತೆ. ನಾನು ಸ್ವಲ್ಪ ಲೇಟ್ ಮಾಡಿದ್ರಿಂದ ಸ್ವಲ್ಪ ಡ್ರೈ ಆಗಿಬಿಟ್ಟಿದೆ. ಬಟ್ ನೀವು ಮಾಡಬೇಕು ಅಂತ ಹೇಳುವಾಗ ಸ್ವಲ್ಪ ಅದಿನ್ನೂ ತೆಳು ಇರುತ್ತಲ್ವ, ಕುದಿತಾ ಇತ್ತಲ್ಲ ಅಂತ ಆ ಸ್ಟೇಜಲ್ಲಿ ತೆಗೆದು ಹಾಕಿದ್ರೇ ಬೆಟರು. ಹಿಂಗೆ ಹಾಕಿ ಅಟ್ಲೀಸ್ಟ್ ಒಂದು 15 to 20 minutes ಬಿಡಿ ಆರಬೇಕದು, ಯಾಕಂದರೆ ಪೀಸ್ ಕಟ್ ಮಾಡಿದ್ರೆ ಬರಬೇಕು ನೀಟಾಗಿ. ಒಂದು 15-20 minutes ಬಿಡಿ, ಇಲ್ಲಾಂತ ಹೇಳಿದ್ರೆ ಫ್ರಿಜ್ಜಲ್ಲಿ ಇಟ್ಟರೂ ನಡೆಯುತ್ತೆ. ಫ್ರಿಜ್ಜಲ್ಲಿ ಇಟ್ಟು ಅಂತ ಹೇಳಿ ಫ್ರೀಜರಲ್ಲಿ ಇಟ್ಬಿಟ್ಟಿರ, ನಾರ್ಮಲ್ಲಾಗಿಟ್ಟರೆ ಆ ಟೆಂಪ್ರೇಚರ್ ಒಂಚೂರು ಕೂಲ್ ಆಗಿದ ತಕ್ಷಣ ಪೀಸ್ ಸಿಗುತ್ತೆ. ಇವಾಗ ನಾನು ಸ್ವಲ್ಪ ಡ್ರೈ ಆಗಿದ್ದರಿಂದ ಪೀಸು ಅಷ್ಟೊಂದು ನೀಟಾಗಿ ಬರ್ತಿಲ್ಲ, ಬಟ್ ಒಂದು ರೇಂಜಿಗೆ ಓಕೆ. ಯಾಕಂದರೆ ಡ್ರೈ ಫ್ರೂಟ್ಸು ಹಾಕಿರೋದ್ರಿಂದ ಕಟ್ ಮಾಡೋಕ್ಕೂ ಕರೆಕ್ಟ್ ಶೇಪ್ ಸಿಗಲಿಲ್ಲ. ಬಟ್ ಫೈನಲಿ ಸ್ವೀಟ್ ರೆಡಿ ಆಗಿದೆ, ಕೊಬ್ಬರಿ ಮಿಠಾಯಿ ವಿತ್ ಡ್ರೈ ಫ್ರೂಟ್ಸ್. ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು, ಖರ್ಚು ಜಾಸ್ತಿ ಆಗಲ್ಲ. ಯಾವಾಗಲೂ ಫ್ರೀಯಾಗಿ ಕೂತಿದ್ದಾಗ ಟ್ರೈ ಮಾಡ್ಬೋದು. ಸೊ ಮನೇಲಿ ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.